ವೀಕ್ಷಕರೇ, ನಾವು ನಿಮಗೆ ಇವತ್ತು ಟ್ರೈನ್ಗಳ ಬಗ್ಗೆ ಅದೆಷ್ಟೋ ಗೊತ್ತಿರದ ವಿಷಯಗಳನ್ನ ಹೇಳ್ತೀವಿ. ನಿಮ್ಗೆ ಈ ಒಂದು ವಿಷಯನ ಕೇಳಿದ್ರೆ ನಿಮ್ಗೆ ನಿಜವಾಗ್ಲೂ ಆಶ್ಚರ್ಯ ಆಗಬಹುದು. ನಾವು ಎಕ್ಸ್ಪ್ರೆಸ್ ಅಂತ ಏನ್ ಕರಿತೀವಿ, ಆ ಟ್ರೈನ್ಗಳಲ್ಲಿ ಕೆಲಸ ಮಾಡೋ ಲೋಕೋ ಪೈಲಟ್ ಗಳು ಏನಿದ್ದಾರೆ ಅಂದ್ರೆ ಈ ಟ್ರೈನ್ ಡ್ರೈವರ್ ಅಂತ ಏನ್ ಕರಿತೀವಿ, ಇವರಿಗೆ ಒಂದು ತಿಂಗಳಿಗೆ ಸರಿ ಸುಮಾರು 1,00,000 ರೂಪಾಯಿ ಸಂಬಳ ಇರುತ್ತೆ ಅಂದ್ರೆ ನೀವು ನಂಬಲೇಬೇಕು. ಹೌದು, ತುಂಬಾನೇ ಜವಾಬ್ದಾರಿಯುತವಾದ ಕೆಲಸ ಇದು. ಅವರಿಗೆ ಆರ್ಥಿಕವಾಗಿ ಯಾವುದೇ ಒಂದು ಸಂಕಷ್ಟ ಬರಬಾರ್ದು, ಅವರ ಗಮನ ಬೇರೆ ಕಡೆ ಹೋಗಬಾರ್ದು ಅಂತ ಅವರಿಗೆ ಕೈ ತುಂಬಾ ಸಂಬಳ ಕೊಡ್ತಾರೆ. ಆರ್ಥಿಕವಾಗಿ ಅವರಿಗೆ ಯಾವುದೇ ಒಂದು ಸಂಕಷ್ಟ ಬರಬಾರ್ದು ಅಂತ ಅವರಿಗೆ ಒಂದು ತಿಂಗಳಿಗೆ 1,00,000 ಸಂಬಳ ಕೊಡ್ತಾರೆ. ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕು ಅಂದ್ರೆ, ಟ್ರೈನ್ ಅಲ್ಲಿ 100-80% ಜನ ಮಲಗಿರ್ತಾರೆ. ಅದಕ್ಕೆ ಮುಖ್ಯ ಕಾರಣ 1.2 GHz ಕಂಪನ, ಅಂದ್ರೆ ಅದು ನಮ್ಮನ್ನ ತುಂಬಾನೇ ಕಂಫರ್ಟ್ ಆಗಿ ಇಡುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಟ್ರೈನ್ ಅಲ್ಲಿ ಹೋಗೋರು ತುಂಬಾ ಬೇಗ ನಿದ್ದೆ ಮಾಡ್ತಾರೆ. ಮತ್ತೆ ಮೂರನೇ ವಿಷಯ ಹೇಳೋದಾದ್ರೆ, ನಮ್ಮ ಭಾರತದಲ್ಲಿ ಪ್ರತಿನಿತ್ಯ 14,300 ಟ್ರೈನ್ ಓಡುತ್ತೆ. ಈ ಟ್ರೈನ್ ಓಡೋ ದೂರ ಎಷ್ಟು ಅಂತ ನಿಮ್ಗೆ ಗೊತ್ತಾದ್ರೆ ನಿಮ್ಗೆ ನಿಜಕ್ಕೂ ಅಚ್ಚರಿ ಆಗುತ್ತೆ. ನಮ್ಮ ಭೂಮಿಯಿಂದ ಚಂದ್ರನಿಗೆ ಎಷ್ಟು ದೂರ ಆಗುತ್ತೋ ಅದರ 3.5 ಪಟ್ಟಷ್ಟು ದೂರ ಆಗುತ್ತೆ. ಮತ್ತು ನಾಲ್ಕನೇ ವಿಷಯ ಏನಂದ್ರೆ, ಭಾರತೀಯ ರೈಲ್ವೆ ವೆಬ್ಸೈಟ್ ಏನಿದೆ, ಈ ವೆಬ್ಸೈಟ್ಗೆ ಪ್ರತಿ ನಿಮಿಷಕ್ಕೆ 12,00,000 ಜನ ಟಿಕೆಟ್ ಬುಕ್ ಮಾಡೋಕೆ ಎಂಟ್ರಿ ಕೊಡ್ತಾರಂತೆ. ಇಷ್ಟು ಜನ ಭೇಟಿ ಕೊಡ್ತಾರೆ ಅಂದ್ರೆ ಅದು ಇನ್ನೆಷ್ಟು ದೊಡ್ಡ ಸರ್ವರ್ ಇರ್ಬೋದು ಅಂತ ನೀವೇ ಯೋಚನೆ ಮಾಡಿ. ಮತ್ತು ಐದನೇ ವಿಷಯ ಏನು ಅಂದ್ರೆ, ಹಳೆ ಕಾಲದಲ್ಲಿ ಬೋಗಿಗಳನ್ನ ಕೂಡ್ಸೋಕೆ ಆನೆಗಳನ್ನ ಬಳಸ್ತಾ ಇದ್ರಂತೆ. ಮತ್ತು ಆರನೇ ವಿಷಯ ಏನಂದ್ರೆ, ನಮ್ಮ ಭಾರತದಲ್ಲಿ ಅತ್ಯಂತ ಉದ್ದವಾದ ಹೆಸರು ಇರೋ ರೈಲ್ವೆ ಸ್ಟೇಷನ್ ಅಂದ್ರೆ ಅದು ವೆಂಕಟ ನರಸಿಂಹರಾಜುವಾರಿ ಪೇಟ ಅಂತೆ. ಈ ಸ್ಟೇಷನ್ ಇರೋದು ಆಂಧ್ರದಲ್ಲಿ ಅಂತೆ. ಮತ್ತು ಏಳನೇ ವಿಷಯ ಏನು ಅಂದ್ರೆ, ನಮ್ಮ ಭಾರತದಲ್ಲಿ ಅತ್ಯಂತ ಚಿಕ್ಕ ಹೆಸರು ಇರುವ ರೈಲ್ವೆ ಸ್ಟೇಷನ್ ಅಂದ್ರೆ ಅದು ಒಡಿಶಾ ರಾಜ್ಯದಲ್ಲಿ ಇರುವ ಐಬಿ ರೈಲ್ವೆ ಸ್ಟೇಷನ್ ಅಂತೆ. ಇದು ನಮ್ಮ ದೇಶದಲ್ಲಿ ಇರುವ ಅತ್ಯಂತ ಚಿಕ್ಕ ಹೆಸರಿರುವ ರೈಲ್ವೆ ಸ್ಟೇಷನ್ ಅಂತೆ. ಮತ್ತು ನಿಮ್ಗೆ ಎಂಟನೇ ವಿಷಯ ಹೇಳಬೇಕು ಅಂದ್ರೆ, ತುಂಬಾ ಲೇಟ್ ಟ್ರೈನ್ ಅಂದ್ರೆ ಗುವಾಹಟಿ ತ್ರಿವೆಂಡ್ರಮ್ ಎಕ್ಸ್ಪ್ರೆಸ್ ಅಂತೆ. ಇದು ಭಾರತದಲ್ಲಿ ಅತ್ಯಂತ ತಡವಾಗಿ ಬರುವ ಟ್ರೈನ್ ಅಂತೆ. ಇದು 10-12 ತಾಸು ತಡವಾಗಿ ಬಂದು ರೆಕಾರ್ಡ್ ಮಾಡಿದೆ ಅಂತೆ. ಈಗ್ಲೂ ಈ ಟ್ರೈನ್ ತಡವಾಗಿ ಬರುತ್ತಂತೆ. ಮತ್ತೆ ಒಂಬತ್ತನೇ ವಿಷಯ ಹೇಳೋದಾದ್ರೆ, ಅತ್ಯಂತ ದೂರ ಹೋಗೋ ಟ್ರೈನ್ ಅಂದ್ರೆ ವಿವೇಕ್ ಎಕ್ಸ್ಪ್ರೆಸ್ ಅಂತೆ. ಇದು ಸುಮಾರು 4,273 ಕಿಲೋಮೀಟರ್ ಓಡುತ್ತಂತೆ. ಇದು ಅತ್ಯಂತ ದೂರ ಓಡೋ ಟ್ರೈನ್ ಅಂತ ಅನ್ಬೋದಂತೆ. ಮತ್ತು ಹತ್ತನೇ ವಿಷಯ ಹೇಳೋದಾದ್ರೆ, ತುಂಬಾ ಅತ್ಯಂತ ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ಕಡಿಮೆ ಡಿಸ್ಟೆನ್ಸ್ ಇರುವ ಸ್ಟೇಷನ್ಸ್ ಅಂದ್ರೆ ಅದು ನಾಗ್ಪುರ್ ಮತ್ತು ಅಂಜನಿ ಸ್ಟೇಷನ್ಗಳ ನಡುವೆ ಅಂತೆ. ಈ ಜಂಕ್ಷನ್ಗಳ ನಡುವೆ ಕೇವಲ 3 ಕಿಲೋಮೀಟರ್ಗಳ ಅಂತರ ಇದೆ ಅಂತೆ. ಇನ್ನು 11ನೇ ವಿಷಯ ಏನು ಅಂದ್ರೆ, ನವಾಪುರ್ ರೈಲ್ವೆ ಸ್ಟೇಷನ್. ಈ ರೈಲ್ವೆ ಸ್ಟೇಷನ್ 2 ರಾಜ್ಯಗಳಿಗೆ ಸೇರಿದೆ ಅಂತೆ, ಒಂದು ಮಹಾರಾಷ್ಟ್ರ ಮತ್ತೊಂದು ಗುಜರಾತ್ ರಾಜ್ಯಕ್ಕೆ. ಈ ರೈಲ್ವೆ ಸ್ಟೇಷನ್ ಅಲ್ಲಿ 1 ಅಡಿ ಆ ಕಡೆ ನಿಂತ್ಕೊಂಡ್ರೆ ಅದು ಮಹಾರಾಷ್ಟ್ರ, ಮತ್ತು 1 ಅಡಿ ಈ ಕಡೆ ನಿಂತ್ಕೊಂಡ್ರೆ ಅದು ಗುಜರಾತ್ ಅಂತೆ. ಹೀಗೆ ಈ ರೈಲ್ವೆ ಸ್ಟೇಷನ್ 2 ರಾಜ್ಯಗಳಿಗೆ ಸೇರಿದೆಯಂತೆ. ನಮ್ಮ ದೇಶದ ರೈಲ್ವೆ ಇಲಾಖೆಯ ಬಗ್ಗೆ ಈ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.